ಮಿತ್ರರೇ ನಮಸ್ಕಾರ ನೋಡಿ ಇದರಿಂದ ನಾನು ಏನು ಹೇಳಲಿಕ್ಕೆ ಬರ್ತಿದ್ದೀನಿ ಅಂದರೆ ಈ ಮರ ಅನ್ನೋದು ಈ ವೃಕ್ಷ ಇದೆಯಲ್ಲ ಇದು ಬಂಧನಕ್ಕೊಳಗ್ಪಟ್ಟು ಬಿಟ್ಟಿದೆ ನೋಡಿ ಇದಕ್ಕೆ ಬರೇ ನೀರು ಹಾಕ್ಬಿಡೋದು ಗೊಬ್ಬರ ಹಾಕಿ ಸಲಿಗೆ ಮಾಡೋದಷ್ಟೇ ಅಲ್ಲ ಇದು ಬಂಧನ ಮುಕ್ತಗೊಳಿಸ್ಬೇಕು ನೋಡಿ ಇದು ನಮಗೆ ಆದಷ್ಟೇ ನೋವು ಈ ವೃಕ್ಷಕ್ಕಿರುತ್ತೆ ಆ ವೃಕ್ಷ ಹಾಕಿ ನೋವು ಅದು ವೃಕ್ಷಗಳ ಬಗ್ಗೆ ಅರಿತವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಸೊ ಇದನ್ನು ಬೆಳವಣಿಗೆ ಮಾಡೋಕ್ಕೂ ಇದು ಬೆಳೀಲಿಕ್ಕೆ ಸಹಾಯ ಮಾಡಿದ ಈ ಬೇಲಿನ ಈಗ ಬೆಳೆದಾಗಿದೆ ವೃಕ್ಷ ಇದರಿಂದ ಮುಕ್ತಿಗೊಳಿಸಬೇಕಂತ ಈ ಒಂದು ಚಿಕ್ಕ ಅಲಿದು ಸೇವೆ ಇದು ಯಾವುದೇ ರೀತಿ ಪಬ್ಲಿಸಿಟಿಗೆಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ವೃಕ್ಷ ಬೆಳೆದ ನಂತರ ಇದರಿಂದ ಮುಕ್ತಿ ತೋರಿಸೋದು ನಮ್ಮ ಒಂದು ಕಾಯಕ ಈಗ ಬೆಳೆದಾಗಿದೆ ಇದು ಬೆಳೆದಿದ್ದ ನಂತರ ನೋಡಿ ಈಗ ನಮ್ಮ ಒಂದು ಬೆನ್ನಿಗೆ ಮೂಳೆ ಈಗ ಏನಾದರೂ ಮುಳ್ಳು ಸುಚ್ಚಿದರೆ ನಮಗೆ ಎಷ್ಟು ನೋವಾಗುತ್ತೋ ಅಷ್ಟು ಹಿಂಸೆ ಪಡ್ತಾ ಇದೆ ಇದರಿಂದ ಬೆಳೆದಾಗಿದೆ ಇದಕ್ಕೆ ಪಾತಿ ಮಾಡುವ ರೀತಿಯಾಗಿರ್ಬೋದು ಈ ವೃಕ್ಷ ರಕ್ಷಣೆ ಮಾಡೋ ರೀತಿ ಇದು ಈಗ ಇದಕ್ಕೆ ಸ್ವತಂತ್ರ ಸಿಕ್ಕಾಯಿತು ಈಗ ತನಗೆ ಹೇಗೆ ಬೇಕೋ ಹಾಗೆ ಇಷ್ಟವಾಗಿ ಪ್ರಕಾರ ಬೆಳೆಯುತ್ತೆ ಇದು ಸಪೋರ್ಟಿಗೆ ಕೊಟ್ಟಂಥ ಕಟ್ಟಿಗೆ ಇದು ಮರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಉದಾಹರಣೆ ಇದೆ ಈಗ ಗಿಡವಾದಾಗ ಬಗ್ತಾ ಇತ್ತು ಸಪೋರ್ಟ್ ಕೊಟ್ಟು ಬೆಳೆಸಾಗಿದೆ ಈಗ ಮರವಾದಾಗ ಬಗ್ಗಲ್ಲ ಹತ್ರ ಬನ್ನಿರಿ ಹತ್ರ ಬನ್ನಿ ನೋಡಿ ಮಿತ್ರರೇ ಈಗ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಕೆಲಸ ಒಳ್ಳೆ ಕೆಲಸ ಮಾಡೋಕೆ ಹೋದಾಗ ಸಾವಿರಾರು ತಪ್ಪುಗಳಾಗ್ಬಿಡ್ತವೆ ನೋಡಿ ಇದು ಇವು ಹುಳುಗಳಿದ್ದಾವೆ ಇವುಗಳೆಲ್ಲ ರೈತನ ಮಿತ್ರರು ಇವರು ಇದು ಎರೆಹುಳು ಆಗಿರ್ಬೋದು ಸೊ ಇದು ಗೊಬ್ಬರ ಕೊಡುವಂಥ ಹುಳುಗಳು ಈಗ ನಾವೇನು ಮಾಡ್ತೀವಿ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗಿ ಇಂಥ ಹುಳುಗಳನ್ನ ನಾವು ಕೆಲಸ ಮಾಡೋ ಒಂದು ಹಾತ್ರದಲ್ಲಿ ಆಚಾಕ್ಬಿಡ್ತೀವಿ ಆಚಾಕಿದ ನಂತರ ಇದೇನಾಗುತ್ತೆ ಅಂದರೆ ಈ ಮಣ್ಣಲ್ಲಿ ಸೇರ್ಕೊಂಬಿಡುತ್ತೆ ಪಕ್ಷಿಗಳಿಗೆ ಅಥವಾ ಇರುವೆಗಳಿಗೆ ಈಸಿಯಾಗಿ ಸಿಕ್ಕಾಗ್ಬಿಡುತ್ತೆ ಆವಾಗ ಸಿಕ್ಕಾಗ ನೋಡಿ ಪಕ್ಷಿ ಇರುವೆಗಳು ನಾನಾ ಕಡೆ ಚಲಿಸಿ ಅವಕ್ಕೆ ಆಹಾರ ಪಡೆಯೋ ಶಕ್ತಿ ಇದೆ ಬಟ್ ವೃಕ್ಷಕ್ಕಿರಲ್ಲ ವೃಕ್ಷ ತನ್ನ ಸ್ಥಳ ಬದಲಾವಣೆ ಮಾಡಲಿಕ್ಕಾಗಲ್ಲ ಅದು ಇದ್ದಿದ್ದಲ್ಲೇ ಆಹಾರ ಪಡಿಬೇಕು ಸೊ ಆಹಾರಕ್ಕೋಸ್ಕರ ಈ ಒಂದು ಹುಳುಗಳು ಸಹಾಯ ಬೇಕೇ ಬೇಕು ಹಾಗಾಗಿ ಇದು ನಾವು ನಮ್ಮ ಕೆಲಸ ಅದಾದ ನಂತರ ಯಥಾಸ್ಥಿತಿಲಿ ನಾವು ಈ ಒಂದು ರೈತನ ಮಿತ್ರರು ಮತ್ತು ಒಂದು ವೃಕ್ಷನ ವೃಕ್ಷಕ್ಕೆ ಆಹಾರವಾಗಿ ಫಲವತ್ತತೆ ಗೊಬ್ಬರ ನೀಡುವಂಥ ಈ ಹೂ ಮತ್ತು ಹುಳುಗಳನ್ನ ರೈತ ಮಿತ್ರನ ಸಹಜ ಯಥಾಸ್ಥಿತಿಗೆ ಮರಳಿಸಿದರೆ ಈ ವೃಕ್ಷಕ್ಕೆ ಒಂದು ಒಳ್ಳೆಯ ಫಲವತ್ತತೆ ಸಿಗುತ್ತೆ ಅದಾನಂತರ ಇಲ್ಲಿ ಬೀಳೋಂಥ ಕಸ ಕಡ್ಡಿ ಅಂತ ನಾವೇನು ಈ ಥರ ಕುಪ್ಪೆ ಮಾಡಿ ಇದನ್ನು ಬಿಸಾಡ್ತೀವಿ ಇದರಲ್ಲಿ ಕಸದಲ್ಲಿ ಕೂಡ ಒಳ್ಳೆಯದಿರುತ್ತೆ ಇದರಲ್ಲಿ ಗರಿಕೆ ಅನ್ನೋ ಒಂದು ಮಾತ್ರ ಇದು ಬೆಳವಣಿಗೆ ವೃಕ್ಷನ ಕುಂಠಿತ ಮಾಡುತ್ತೆ ಹೊರತು ಎಲೆ ಆಗಿರಲಿ ಈ ಮರದ ಎಲೆ ಬೇರೆ ಮರದ ಎಲೆ ಆಗಲಿ ಅದು ತಪ್ಪಲು ಫಲವತ್ತತೆ ನೀಡುತ್ತೆ ಈಗ ಆ ಹುಳುಗಳು ಕಂಪ್ಲೀಟ್ ಮಾಡಿದೀವಲ್ಲ ಆ ಹುಳುಗಳಿಗೆ ಆಹಾರವಾಗಿ ಮತ್ತು ಆ ಹುಳ ತಿಂದುಬಿಟ್ಟಂಥ ಇದು ವೃಕ್ಷಕ್ಕೆ ಆಹಾರ ಆಗುತ್ತೆ ಸೊ ಇದರಲ್ಲಿ ಎಲ್ಲ ಕಸನೂ ಕೆಟ್ಟದ್ದೇ ಇರಲ್ಲ ಸೊ ಹಂಗಾಗಿ ಕುಂಟಿ ಬೆಳವಣಿಗೆ ಕುಂಟಿದಾಗಂಥ ಕಸನ ಮಾತ್ರ ರಿಮೂವ್ ಮಾಡಿಬಿಟ್ಟು ಯಥಾಸ್ಥಿತಿಗೆ ಈ ಥರ ವೃಕ್ಷಕ್ಕೆ ಪಾತಿ ಮಾಡಿದರೆ ಓಕೆ